ಈಗ ಮೊನ್ನೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಕಳೆದ ತಿಂಗಳು ಸುಳ್ಯಕ್ಕೆ ಬಂದು ಭೇಟಿ ಕೊಟ್ಟು ಕಲ್ಚರ್ ಬ್ಯಾಂಕ್ಗಳು ಭೇಟಿ ಕೊಟ್ಟ ನಂತರದಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಅಲ್ಲಿ ಆ ಮೆಷಿನ್ ಏನು ನಾವು ಹೇಳಿದಂಥ ಬರ್ನಿಂಗ್ ಮೆಷಿನ್ ಇರುತ್ತೆ ಅದನ್ನು ಹಾಕಲಿಕ್ಕೆ ಕೊಟ್ಟಿದ್ದಾರೆ. ಈಗ ಇರುವಂಥ ಕಸವನ್ನು ಬಂದ್ ಮಾಡಲಿಕ್ಕೆ ಅಲ್ಲಿ ಕಲ್ಚರ್ ಬೇಕಿದೆ ಆ ಕಸವನ್ನು ಬಂದ್ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಆ ಫೈಲ್ ಈಗ ಮಂಗಳೂರಿಂದ ಬೆಂಗಳೂರಿಗೆ ಬಂದರೆ ಬೆಂಗಳೂರಲ್ಲಿ ಅನುಮತಿಗೆ ಬಾಕಿ ಇದೆ. ಆ ಬೆಂಗಳೂರಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಅನುಮತಿಯನ್ನು ಮೊನ್ನೆ ಕೂಡ ಮಾತಾಡಿದರೆ ಈಗ ಶಾಸಕರು 15 ದಿವಸದಿಂದ ಬಾಕಿಯಾಗಿದ್ದು ನಾಡು ಅಧಿವೇಶನ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಇರುವಾಗ ಅನುಮತಿಯನ್ನು ಕೂಡ ತೆಗೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಅದಾದ ನಂತರದಲ್ಲಿ ಎರಡು ಒಂದು ಈಗ ಇರುವಂಥ ಪ್ಲಾಸ್ಟಿಕ್ಕಿಗೆ ಬೇಲಿಂಗ್ ಮೆಷಿನ್ ಅಲ್ಲಿ ಪ್ಲಾಸ್ಟಿಕ್ ಈಗ ನೀವು ಈಗ ಒಂದು ಪಂಚಾಯತಿಗೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸಂಪೂರ್ಣವಾಗಿ ಈಗ ಇರುವಂಥ 100% ಸೆಗ್ರಿಗೇಷನ್ ಆಗ್ತಾ ಇದೆ. ಎರಡನೇದು ಆಲ್ರೆಡಿ ಅಲ್ಲಿ ಇದ್ದಂಥ ಕಸವನ್ನು ಕೂಡ ಅದು ಏನು ಹೊರಗಡೆವರೆಗೆ ತಲುಪಿದ್ದು ಅದನ್ನು ಈಗ ಒಂದು 10 ಫೀಟ್ ಹಿಂದಕ್ಕೆ ನಾವು ತೆಗೊಂಡು ಹೋಗ್ಲಿಕ್ಕೆ ಶಕ್ತರಾಗಿದೆ. 12 ಫೀಟ್ ಹಿಂದೆ ಹೋಗಿದೆ. ಪ್ಲಾಸ್ಟಿಕನ್ನು ಸಂಪೂರ್ಣವಾಗಿ ಬೇರ್ಪಡಿಸುವಂಥ ಕೆಲಸ ಆಗಿದೆ. ಅದನ್ನು ಬೇಲಿಂಗ್ ಮೆಷಿನ್ ಕೂಡ ಅದು ಕೊಯಂಬತ್ತೂರಿಂದ ಬರಲಿಕ್ಕೆ ಸಮಸ್ಯೆ ಆಗಿದೆ. ಈ ತಿಂಗಳಲ್ಲಿ ಕಳೆದ ತಿಂಗಳಲ್ಲಿ ಬರಬೇಕಿತ್ತು, ಈ ತಿಂಗಳಲ್ಲಿ ಅಂತೂ ಬರಬಹುದು ಅಂತ ನಮ್ಮ ನಿರೀಕ್ಷೆ. ಬಂದರೆ ಅದು ಬೇಲಿಂಗ್ ಆದರೆ ಆ ಪ್ಲಾಸ್ಟಿಕನ್ನು ಬೇಲ್ ಮಾಡಿ ಅಂದರೆ ದೊಡ್ಡ ಕಟ್ಟನ್ನು ಸಣ್ಣದು ಮಾಡಿ ಅದನ್ನು ಟೆಸ್ಟ್ ಮಾಡಿ ಅದನ್ನು